बोल दिए सर। शुरू में श्री गुरुभ्यो नमः। हरि ओम। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदस्सज्जनानां निखिलगुणवर्णार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। सुमुखौ सुन्दरतरौ सुनासो सुखचित्तनु सुराराजितपादाब्जौ रमानारायणोऽस्तु महान्। भवति यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वंदे परिव्राट चक्रवर्तिनं। आपादमौलिपर्यन्तं गुरूणाम् आपतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। हरिः ओम्। ಈ ಮುಂದಿನ ಎರಡು ಮೂರು ದಿನಗಳಲ್ಲಿ ಪುರಾಣಗಳಲ್ಲಿ ಶ್ರೇಷ್ಠವಾದ ಹಾಗೂ ಸಾತ್ವಿಕ ಪುರಾಣ ಅಂತ ಕರೆಸಿಕೊಳ್ಳತಕ್ಕಂತಹ ವಿಷ್ಣು ಪುರಾಣದ ಬಗ್ಗೆ ನಾವು ಸ್ಥೂಲವಾಗಿ ಗಮನಹರಿಸೋಣ. ಹಾಗಾದರೆ ಇಲ್ಲಿ ಮೊದಲನೆಯದ್ದಾಗಿ ಪುರಾಣ ಅಂದರೆ ಯಾವುದು, ಯಾವುದನ್ನು ಪುರಾಣ ಅಂತ ಕರೀತಾರೆ ಹಾಗೂ ಪುರಾಣದ ಲಕ್ಷಣವೇನು, ಆ ಲಕ್ಷಣಗಳು ವಿಷ್ಣು ಪುರಾಣದಲ್ಲಿ ಇದೆಯಾ ಮತ್ತು ಈ ವಿಷ್ಣು ಪುರಾಣದ ವೈಶಿಷ್ಟ್ಯ ಏನು, ಇನ್ನು ಈ ವಿಷ್ಣು ಪುರಾಣದಲ್ಲಿ ಹೇಳುವ ವಿಷಯಗಳು, ಇಷ್ಟು ವಿಷಯಗಳ ಬಗ್ಗೆ ನಾವು ಮೊದಲು ಗಮನ ಕೊಡಬೇಕು, ನಂತರ ವಿಷ್ಣು ಪುರಾಣಕ್ಕೆ ಪ್ರವೇಶ ಪಡೆಯಬೇಕು. ಹಾಗಾದರೆ ಮೊದಲು ಪುರಾಣದ ಲಕ್ಷಣ ಏನು? ಪುರಾಣದ ಲಕ್ಷಣವನ್ನು ನಾನಾ ಕಡೆ ಕೇಳುವಂತೆ ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ಅನ್ನುವಂತಹ ಅಮರಕೋಶದ ಮಾತಿನಂತೆ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತ ಇದು ಐದು ಪುರಾಣದ ಲಕ್ಷಣ ಅಂತ ಮನುಸ್ಮೃತಿ ಹೇಳುತ್ತೆ. ಹಾಗಾಗಿ ಮೊದಲನೆಯದ್ದಾಗಿ ಸರ್ಗ. ಸರ್ಗ ಅಂದರೆ ಏನು? ಸರ್ಗ ಅಂತಂದರೆ ಸೃಷ್ಟಿ. ಸೃಷ್ಟಿ ಅಂದರೆ ಆದಿ ಸೃಷ್ಟಿ. ಪರಮಾತ್ಮ ಪ್ರಾರಂಭದಲ್ಲಿ ಮಾಡಿದಂತಹ ಸೃಷ್ಟಿ, ಬ್ರಹ್ಮದೇವರ ಜನನಕ್ಕಿಂತ ಮೊದಲು ಮಾಡಿದಂತಹ ಸೃಷ್ಟಿ ಸರ್ಗ ಅಂತ ಕರೆಸಿಕೊಳ್ಳುತ್ತೆ. ಹಾಗೆ ಪ್ರತಿಸರ್ಗ. ಪ್ರತಿಸರ್ಗ ಅಂತಂದರೆ ಉಪಸೃಷ್ಟಿ, ಅಂದರೆ ಮನ್ವಂತರಾದಿಗಳಲ್ಲಿ ಮಾಡತಕ್ಕಂತಹ ಸೃಷ್ಟಿ ಅಥವಾ ದಿನಪ್ರಳಯ ನಂತರ ಮಾಡತಕ್ಕಂತಹ ಸೃಷ್ಟಿ ಇವೆಲ್ಲವೂ ಕೂಡ ಪ್ರತಿಸರ್ಗ ಅಂತ ಕರೆಸಿಕೊಳ್ತಾರೆ. ಹಾಗೆ ವಂಶಃ. ವಂಶಃ ಅಂತಂದರೆ ದೇವತೆಗಳ ಸೃಷ್ಟಿ ಮೊದಲಾದಂತಹದ್ದು, ದೇವತೆಗಳ, ಮನುಷ್ಯರ, ನಾನಾ ವಿಧ ಪಶು ಪಕ್ಷಿಗಳ ಸೃಷ್ಟಿ ಇವೆಲ್ಲವೂ ಕೂಡ ವಂಶ. ಈ ವಿಷಯವನ್ನು ಕೂಡ ಪುರಾಣ ಹೇಳ್ತಿರಬೇಕು. ಹಾಗೆ ಮನ್ವಂತರಾಣಿ, 14 ಮನ್ವಂತರಗಳು, ಆ ಮನ್ವಂತರದ ವಿಭಾಗ, ಆ ಮನ್ವಂತರ ಅಧಿಪತಿಗಳು, ಈ ಎಲ್ಲ ಕಥೆಗಳು. ಜೊತೆಗೆ ವಂಶಾನುಚರಿತಂ. ವಂಶಾನುಚರಿತ ಅಂತಂದರೆ ಆ ಮನ್ವಂತರಾಧಿಪತಿಗಳು ಯಾರಿದ್ದಾರೆ ಆ ಮನ್ವಂತರಾದಿಗಳ ವಂಶವನ್ನು ಹೇಳಬೇಕು. ವಂಶಾನುಚರಿತ ಅವರ ಮಕ್ಕಳು, ಮೊಮ್ಮಕ್ಕಳು, ಹಾಗೆ ಆ ಬೇರೆ ಬೇರೆ ರಾಜರ ಕಥೆಗಳು ಇವೆಲ್ಲವನ್ನು ಹೇಳಬೇಕು. ಈ ಐದು ಅಂಶ ಇದ್ದಲ್ಲಿ ಮಾತ್ರ ಅದು ಪುರಾಣ ಅಂತ ಕರೆಸಿಕೊಳ್ಳುತ್ತೆ. ಹಾಗಾದರೆ ನಮಗೆ ಎಲ್ಲ ಪುರಾಣದಲ್ಲೂ ಈ ಅಂಶಗಳು ಸಾಮಾನ್ಯವಾಗಿ ಕಾಣಲ್ಲ, ಅಥವಾ ಇದ್ದರೂ ನಮಗೆ ಗೊತ್ತಾಗೋದಿಲ್ಲ, ಎಲ್ಲೋ ಸೂಕ್ಷ್ಮವಾಗಿ ಇರಬಹುದು. ಆದರೆ ವಿಷ್ಣು ಪುರಾಣದ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಈ ಹೇಳಿದ ಐದು ಅಂಶಗಳು ಸ್ಪಷ್ಟವಾಗಿ ಕಾಣ್ತವೆ ವಿಷ್ಣು ಪುರಾಣದಲ್ಲಿ. ಅದು ಈ ವಿಷ್ಣು ಪುರಾಣದ ವೈಶಿಷ್ಟ್ಯ. ಹಾಗಾಗಿ ಈ ಪುರಾಣಗಳಲ್ಲಿ 18 ಪುರಾಣಗಳು ಅಂತ ನಾವೇನು ಕೇಳೋದುಂಟು, ಅದರಲ್ಲಿ ಆರಾರು ವಿಭಾಗ ಮಾಡ್ತಾರೆ. ಆರು ಸಾತ್ವಿಕ, ಆರು ರಾಜಸ, ಆರು ತಾಮಸ ಅಂತ. ಇದರಲ್ಲಿ ಸಾತ್ವಿಕ ಪುರಾಣಗಳು ಅಂತ ಯಾವ್ಯಾವುದು ಪ್ರಸಿದ್ಧ ಇದೆ ಅದರಲ್ಲಿ ಇದು ಒಂದು. ಯಾವುದು? ಈ ವಿಷ್ಣು ಪುರಾಣ ಅನ್ನೋದು ಸಾತ್ವಿಕ ಪುರಾಣಗಳಲ್ಲಿ ಒಂದು. ಹಾಗಾದರೆ ಯಾವುದಿದು 18 ಪುರಾಣಗಳು ಅಂತಂದರೆ ಸಾಮಾನ್ಯವಾಗಿ ಒಂದು ಪ್ರಸಿದ್ಧವಾದ ಮಾತು ಯಾವುದು ಅಂತಂದರೆ ಮದ್ವಯಂ ಭದ್ರಯಂ ಚೈವ ವತ್ರಯಂ ವಚತುಷ್ಟಯಂ ಅಂತ. ಹಾಗಾದರೆ ಮಾ ಅಂತ ಶುರು ಆಗ್ತಕ್ಕಂತಹ ಎರಡು ಪುರಾಣ,
ಯಾವುದು ಮತ್ಸ್ಯ ಮಾರ್ಕಂಡೇಯ. ಹಾಗಾಗಿ ಈ ರೀತಿಯಾಗಿ ಒಟ್ಟು 18 ಪುರಾಣಗಳ ವಿವರಣೆಯನ್ನು ಆ ಶ್ಲೋಕದಲ್ಲಿ ಕೊಡ್ತಾರೆ. ಈ 18ರಲ್ಲಿ 6 ಸಾತ್ವಿಕ. ಯಾವುದು ಅಂದರೆ ವಿ ನ ಭಾಗ ಪಾವ. ಅಂದರೆ ವಿ ಅಂದರೆ ವಿಷ್ಣು ಪುರಾಣ, ನ ಅಂದರೆ ನಾರದ ಪುರಾಣ, ಭ ಅಂದರೆ ಭಾಗವತ, ಗ ಅಂದರೆ ಗರುಡ, ಪ ಅಂದರೆ ಪದ್ಮಪುರಾಣ, ವ ಅಂದರೆ ವರಾಹ ಪುರಾಣ. ಈ ರೀತಿ ಈ 6 ಪುರಾಣಗಳೇನಿವೆ ಇವು ಸಾತ್ವಿಕ ಪುರಾಣಗಳು ಅಂತ ಕರೆಸ್ಕೊಳ್ತಾವೆ. ಇಲ್ಲಿ ಸಾತ್ವಿಕ ರಾಜಸ ತಾಮಸ ಅನ್ನುವಂತಹ ವಿಭಾಗ ಮಾಡಿದ್ಯಾಕೆ? 18 ಮಾಡಿದ್ದು ವೇದವ್ಯಾಸರೇ ಅನ್ನೋದು ಪ್ರಸಿದ್ಧ. ಅಷ್ಟಾದಶ ಪುರಾಣಾನಾಂ ಕರ್ತ ನಾರಾಯಣ ಸ್ವಯಂ. ಪರಮಾತ್ಮನೇ ವೇದವ್ಯಾಸರ ರೂಪದಿಂದ 18 ಪುರಾಣಗಳ ರಚನೆಯನ್ನು ಮಾಡಿದ್ದು. ಹಾಗಾದರೆ ಪರಮಾತ್ಮನೇ ಎಲ್ಲವನ್ನು ಮಾಡಿದ್ದು ಅಂದಮೇಲೆ ಸಾತ್ವಿಕ ರಾಜಸ ತಾಮಸ ಅನ್ನೋ ವಿಭಾಗ ಯಾಕೆ ಅಂತಂದರೆ, ಸಾತ್ವಿಕ ಪುರಾಣಗಳು ಅಂತ ಏನಿರ್ತಾವೆ, ಇವು ಸರ್ವಥಾ ವೇದ ವಿರೋಧಿಯಾಗಿ ಅಂದರೆ ಆಪಾತತಃ ಮೇಲ್ನೋಟಕ್ಕೂ ಕೂಡ ವೇದ ವಿರೋಧಿಯಾಗಿ ಅಥವಾ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ವಿರುದ್ಧವಾಗಿ ಯಾವ ವಿಷಯವನ್ನು ಹೇಳ್ತಿರೋದಿಲ್ಲ. ರಾಜಸ ಪುರಾಣಗಳಲ್ಲಿ ಮೇಲುನೋಟಕ್ಕೆ ಕಾಣುವಂತೆ ಕೆಲವೊಂದು ಕಡೆ ಹೇಳ್ತಾರೆ, ಅಂದರೆ ಪರಮಾತ್ಮ ಸರ್ವೋತ್ತಮ ಅಲ್ಲದೇ ಇರಬಹುದು ಅಥವಾ ಮೇಲ್ನೋಟಕ್ಕೆ ಬೇರೊಬ್ಬರು ಸರ್ವೋತ್ತಮ ಅಂತ ಹೇಳದಂತೆ ಕಾಣುತ್ತೆ, ವಿಚಾರ ಮಾಡಿದಾಗ ಸರ್ವೋತ್ತಮತ್ವವೇ ಸಿದ್ಧ ಆಗುತ್ತೆ. ಹೀಗೆ ಎರಡು ರೀತಿ ಅರ್ಥ ತೋರ್ತಕ್ಕಂತಹದ್ದು ರಾಜಸ ಪುರಾಣಗಳು. ಆದರೆ ತಾಮಸ ಪುರಾಣ ಅನ್ನುವಂತಹದ್ದು ಯಾವುದು, ಈ ಲಿಂಗ ಪುರಾಣ, ಸ್ಕಾಂದ ಪುರಾಣ ಇತ್ಯಾದಿಗಳೆಲ್ಲ ಏನಂತ ಕರೆಸ್ಕೊಳ್ತಾವೆ, ಇವು ತಾಮಸ ಪುರಾಣಗಳು. ಅಂದರೆ ಸರ್ವಥಾ ಅಲ್ಲಿ ನಮಗೇನು ಕಾಣಿಸ್ತಾ ಇರುತ್ತೆ, ಇಲ್ಲ ಶಿವನೇ ಸರ್ವೋತ್ತಮ. ಅಲ್ಲಿ ನಾವು ಬಹಳ ಬೇರೆ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರವೇ ಪರಮಾತ್ಮ ಪರವಾಗಿ ಅರ್ಥ ಬರುತ್ತೆ ಹೊರತು ಸಂಪೂರ್ಣವಾಗಿ ವೇದ ವಿರುದ್ಧವಾದಂತಹ ಅರ್ಥವೇ ಕಾಣಿಸ್ತಾ ಇರುತ್ತೆ. ಹಾಗೆ ಅರ್ಥ ಅಂತಲ್ಲ, ಆದರೆ ಕಾಣೋದಂತೂ ಆ ರೀತಿಯಾಗಿ ಕಾಣುತ್ತೆ, ಪ್ರಬಲವಾಗಿ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ರೀತಿ 3 ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಈ ವಿಷ್ಣು ಪುರಾಣ ಅನ್ನುವಂತಹದ್ದು ಸಾತ್ವಿಕ ಪುರಾಣದ ವಿಭಾಗದಲ್ಲಿ ಸೇರುತ್ತೆ. ಇಲ್ಲಿ ಈ ವಿಷ್ಣು ಪುರಾಣದ ವೈಶಿಷ್ಟ್ಯ ಏನು? ವೇದವ್ಯಾಸರು ಮಾಡ್ತಿರತಕ್ಕಂತಹ ಈ ವಿಷ್ಣು ಪುರಾಣ ಅನ್ನುವಂತಹದ್ದು ಬಹಳ ಪ್ರಸಿದ್ಧವಾದದ್ದು. ಇದಕ್ಕೆ ಭಾಗವತದ ಮತ್ತೊಂದು ಭಾಗ ಅಂತ ಹೆಸರು. ನಾವು ಭಾಗವತವನ್ನು ಪುರಾಣಗಳ ರಾಜ ಅಂತ ಕರೀತೀವಿ, ಆದರೆ ಈ ವಿಷ್ಣು ಪುರಾಣ ಅನ್ನುವಂಥದ್ದೇನಿದೆ ಇದು ಆಕಾರದಲ್ಲಿ ಭಾಗವತಕ್ಕಿಂತ ಹಿರಿದಾದದ್ದು. ಭಾಗವತ 18,000 ಶ್ಲೋಕ ವಿಸ್ತೀರ್ಣವಾದದ್ದಾದರೆ ವಿಷ್ಣು ಪುರಾಣ 23,000 ಶ್ಲೋಕ ವಿಸ್ತೀರ್ಣವಾದಂತಹದ್ದು. ಇಷ್ಟು ವಿಸ್ತೀರ್ಣವಾದ ಈ ವಿಷ್ಣು ಪುರಾಣ ಏನಿದೆ, ವಿಷ್ಣು ಪುರಾಣ ಭಾಗವತದ ಮತ್ತೊಂದು ಭಾಗ ಅಂತ ಕರೀತಾರೆ. ಯಾಕೆ ಹೀಗೆ ಅಂತಂದರೆ, ಹೆಚ್ಚಾಗಿ ಭಾಗವತದಲ್ಲಿ ಹೇಳಿದಂತಹ ಅಂಶಗಳೇ ಇಲ್ಲೂ ಕಾಣ್ತವೆ. ಸೃಷ್ಟ್ಯಾದಿಗಳ ವರ್ಣನೆ, ಕೃಷ್ಣನ ಚರಿತ್ರೆಯ ವಿಸ್ತೀರ್ಣವಾದ ವರ್ಣನೆ, ಧರ್ಮಾಚರಣೆಯ ಬಗ್ಗೆ ತಿಳಿಸೋದು ಇತ್ಯಾದಿ ನಾನಾ ಅಂಶಗಳಲ್ಲಿ ಭಾಗವತಕ್ಕೂ ವಿಷ್ಣು ಪುರಾಣಕ್ಕೂ ಸಾಮ್ಯ ಇರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಭಾಗವತದ ಮತ್ತೊಂದು ಭಾಗ ಅಂತ ಕರೀತಾರೆ. ನಾವು ಭಾಗವತದ ಮಹಾತ್ಮೆಯನ್ನು ಬಹಳ ಕೇಳ್ತೇವೆ, ಭಾಗವತ ಅಂದರೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತಂ ಪಠೇತಂತ. ಹಾಗಾದರೆ ಭಾಗವತಕ್ಕೆ ಸಮಾನವಾದದ್ದಿದು ಅಂದರೆ ಇದಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ವಿಷ್ಣು ಪುರಾಣಕ್ಕೆ ಅಂತ ನಾವು ತಿಳಿಯಬೇಕು. ಇನ್ನು ಈ ವಿಷ್ಣು ಪುರಾಣದಲ್ಲಿ 6 ಅಂಶಗಳು, ಸ್ಕಂದ, ಸರ್ಗ, ಅಧ್ಯಾಯ, ಬೇರೆ ಬೇರೆ ರೀತಿ ವಿಭಾಗಗಳನ್ನು ನಾವು ಬೇರೆ ಪುರಾಣಗಳಲ್ಲಿ ಕೇಳ್ತೇವೆ. ಹಾಗೆ ವಿಷ್ಣು ಪುರಾಣದಲ್ಲಿ ಮಾಡಿದ ವಿಭಾಗದ ಹೆಸರೇನು ಅಂದರೆ ಅದು ಅಂಶಗಳು. ಇದರಲ್ಲಿ 6 ಅಂಶಗಳು, ಒಟ್ಟಾರೆ 126 ಅಧ್ಯಾಯಗಳು ಇವೆ ವಿಷ್ಣು ಪುರಾಣದಲ್ಲಿ. ಇದರಲ್ಲಿ 6 ಅಂಶಗಳೇನಿವೆ, ಮೊದಲನೆಯ ಅಂಶದಲ್ಲಿ ಹೆಚ್ಚಾಗಿ ಸೃಷ್ಟಿಯ ಬಗ್ಗೆ, ಬೇರೆ ಬೇರೆ ಸೃಷ್ಟಿ, ಮೊದಲನೆಯ ಸೃಷ್ಟಿ, ಅವಾಂತರ ಸೃಷ್ಟಿ, ದೇವತೆಗಳ ಅನೇಕ ಸೃಷ್ಟಿಯ ಬಗ್ಗೆ, ಹಾಗೂ ಧ್ರುವನ ಚರಿತ್ರೆ, ಪ್ರಹ್ಲಾದನ ಚರಿತ್ರೆ. ಅಂದರೆ ಇದ್ಯಾಕೆ ಹೇಳಿದ್ರು ಅಂತಂದರೆ, ಈ ಮೂಲಕ ದಶಾವತಾರಗಳಲ್ಲಿ 5 ಅವತಾರದ ಉಲ್ಲೇಖ ವಿಷ್ಣು ಪುರಾಣದಲ್ಲಿ ಬರುತ್ತೆ ಅಂತ ತಿಳಿಸ್ತಾರೆ. ದಶಾವತಾರಗಳಲ್ಲಿ 5 ಯಾವುದು ಅಂತಂದರೆ, ವರಾಹ, ನರಸಿಂಹ, ಕೂರ್ಮ ಹಾಗೂ ರಾಮ, ಕೃಷ್ಣ. ಈ 5 ಅವತಾರಗಳ ಬಗ್ಗೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಬರುತ್ತೆ. ಅದರಲ್ಲಿ 2 ಅವತಾರಗಳು ಅಂದರೆ ಮೊದಲನೆಯದ್ದಾಗಿ ವರಾಹ, ನರಸಿಂಹ, ಇವುಗಳ ಬಗ್ಗೆ ಉಲ್ಲೇಖ ಈ ಮೊದಲನೆಯ ಅಂಶದಲ್ಲಿ ಬರ್ತಾ ಇದೆ. ಹಾಗಾದರೆ ಇಷ್ಟು ಮೊದಲನೆಯ ಅಂಶದಲ್ಲಿ. ಹೀಗೆ 2ನೇ 3ನೇ 4ನೇ ಅಂಶಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾರೆ. 5ನೇ ಅಂಶದಲ್ಲಿ ವಿಸ್ತೃತವಾಗಿ ಕೃಷ್ಣನ ಕಥೆಯನ್ನು ಹೇಳ್ತಾರೆ. ಭಾಗವತದಲ್ಲಿ ಹೇಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪದೇ ಪದೇ ಕೃಷ್ಣನ ಮಹಾತ್ಮ್ಯವನ್ನು ಹೇಳೋದ್ರ ಮೂಲಕ ಕೃಷ್ಣಾವತಾರದ ಪ್ರಾಶಸ್ತ್ಯವನ್ನು ಹೇಗೆ ತಿಳಿಸ್ತಾರೋ, ಇಲ್ಲೂ ಕೂಡ ಅದರಂತೆ ವಿಸ್ತೃತವಾಗಿ ಕೃಷ್ಣನ ಮಹಾತ್ಮೆಯನ್ನು 5ನೆಯ ಅಂಶದಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲದೆ
ಮತ್ತೊಂದು ವಿಷ್ಣು ಪುರಾಣದಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಹಿಂದೆ ಹೇಳಿದಂತೆ ಪುರಾಣ ಅಂದ ಮೇಲೆ ಏನು ಲಕ್ಷಣ ಇರಬೇಕು ಆ ಎಲ್ಲ ಲಕ್ಷಣಗಳು ಕೂಡ ವಿಷ್ಣು ಪುರಾಣದಲ್ಲಿ ಎದ್ದು ಕಾಣ್ತವೆ. ಇದು ಎಲ್ಲದರಲ್ಲೂ ಇರೋದಿಲ್ಲ, ವಿಷ್ಣು ಪುರಾಣದಲ್ಲಿ ಇದೆ ಅನ್ನೋದು ಒಂದು. ಇನ್ನೊಂದು, ಬೇರೆ ಪುರಾಣಗಳಲ್ಲಿ ಕೇಳುವಂತೆ ತೀರ್ಥಕ್ಷೇತ್ರಗಳ ವರ್ಣನೆ ಅಥವಾ ಬೇರೆ ಬೇರೆ ಋಷಿಗಳ ಕಥೆಗಳು ಇತ್ಯಾದಿಗಳು ಹೆಚ್ಚು ಬರೋದಿಲ್ಲ. ಪುರಾಣ ಅಂದ ಮೇಲೆ ಏನು ಬೇಕು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಅಪವಾದ ಏನಂದ್ರೆ, ಮೂರನೆಯ ಅಂಶದಲ್ಲಿ ಶ್ರಾದ್ದಗಳ ಬಗ್ಗೆ ಬಹಳ ವಿಚಾರವನ್ನು ಮಾಡ್ತಾರೆ, ವಿಸ್ತೃತವಾಗಿ ವಿವರಣೆಯನ್ನು ಕೊಡ್ತಾರೆ ಶ್ರಾದ್ದದ ಬಗ್ಗೆ. ಅದೊಂದು ಅಂಶವನ್ನು ಹೊರತುಪಡಿಸಿ ಹೆಚ್ಚಾಗಿ ಪರಮಾತ್ಮನ ವಿಷಯವನ್ನು ಉತ್ಪಾದನೆ ಮಾಡುವುದರಲ್ಲೇ ಗಮನವನ್ನು ಕೊಟ್ಟಿದ್ದಾರೆ ವಿಷ್ಣು ಪುರಾಣದಲ್ಲಿ. ಹಾಗಾದರೆ ವಿಷ್ಣು ಪುರಾಣ ಅನ್ನೋದೇನಿದೆ, ಇದು ಪುರಾಣಗಳಲ್ಲಿ ಹೇಳಿದ ಲಕ್ಷಣವನ್ನೆಲ್ಲವನ್ನ ಹೊಂದಿದೆ ಅನ್ನೋದಿಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಹೆಚ್ಚಿನ ವೈಶಿಷ್ಟ್ಯ ಇದೆ. ಯಾವುದು ಅಂತಂದರೆ, ಈ ವಿಷ್ಣು ಪುರಾಣ ಅನ್ನುವಂತಹದ್ದು ಬಹಳ ಸರಳವಾದ ಸುಲಲಿತವಾದ ಮಾತಿನಲ್ಲಿ ಬಂದಿರತಕ್ಕಂತಹದ್ದು. ಇದು ಭಾಗವತದ ಮತ್ತೊಂದು ಭಾಗ ಅಂತ ಹಿಂದೆ ಕೇಳಿದ್ವಿ, ಹಾಗಂತ ಭಾಗವತದಷ್ಟು ಇದು ಕಠಿಣ ಇಲ್ಲ. ಯಾಕೆ ಅಂದರೆ ಭಾಗವತ ನೋಡಿದಾಗ ಗೊತ್ತಾಗತ್ತೆ ಇದು ಸುಲಭ ಇಲ್ಲ, ಓದಿದ ಕೂಡಲೇ ಯಾರಿಗಾದರೂ ಅರ್ಥ ಆಗತ್ತೆ ಅನ್ನುವಂತೆ ಭಾಗವತ ಇಲ್ಲ. ಆದರೆ ಅದರದ್ದೇ ಇನ್ನೊಂದು ಭಾಗ ಅಂತ ಕರೆಸಿಕೊಳ್ಳುವ ವಿಷ್ಣು ಪುರಾಣ ಅದರಂತಿಲ್ಲ, ಇದೊಂದು ಸುಂದರವಾದ ಕಾವ್ಯದಂತೆ ಇದೆ. ಬಹಳ ವಿಸ್ತೃತವಾದಂತಹ ಸುಂದರವಾದ ವರ್ಣನೆ ಅಲ್ಲಲ್ಲಿ ಕಾಣ್ತವೆ, ಕಾವ್ಯಮಯವಾದಂತಹದ್ದು ಈ ವಿಷ್ಣು ಪುರಾಣ. ಏಕೆಂದರೆ ಕೃಷ್ಣಾವತಾರದ ವರ್ಣನೆಯನ್ನು ಮಾಡ್ತಾ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಹಳ ಸುಂದರವಾದ ವರ್ಣನೆ ಅನ್ನುವಂತಹದ್ದು ವಿಷ್ಣು ಪುರಾಣದಲ್ಲಿ ಕಂಡು ಬರುತ್ತೆ. ಇನ್ನು ಈ ವಿಷ್ಣು ಪುರಾಣದಲ್ಲಿ ಇಷ್ಟೇ ಅಲ್ಲದೆ ಒಂದು ವಿಶಿಷ್ಟವಾದ ಒಂದು ಅಂಶವನ್ನು ಒಳಗೊಂಡಿದೆ. ಏನು ಅಂತಂದರೆ, ಈ ವಿಷ್ಣು ಪುರಾಣದಲ್ಲಿ ನಾನಾ ರೀತಿಯಾದಂತಹ ಸುಭಾಷಿತಗಳು ಕಾಣ್ತವೆ. ಲೋಕದಲ್ಲಿ ಒಳ್ಳೆಯ ನುಡಿಗಳು ಅಂತ ನಾವೇನು ಕೇಳ್ತೀವಿ, ಆ ಒಳ್ಳೆಯ ನುಡಿಗಳು ಇದರಲ್ಲಿ ಹೇರಳವಾಗಿ ತುಂಬಿಕೊಂಡಿವೆ. ಯಾವುದು ಅಂತಂದರೆ, ಉದಾಹರಣೆಗೆ ಒಂದು ಹೇಳ್ತೇವೆ, ಜೀರ್ಯಂತಿ ಜೀರ್ಯತಕ್ಕೇಶಾಹ ದಂತ ಜೀರ್ಯಂತಿ ಜೀರ್ಯತಃ ಧನಾಶಾ ಜೀವಿತಾಶಾ ಚ ಜೀರ್ಯತೋಪಿ ನ ಜೀರ್ಯತಃ. ಅಂದರೆ ಇದು ವಿಷ್ಣು ಪುರಾಣದ ನಾಲ್ಕನೇ ಅಂಶದಲ್ಲಿ ಬರತಕ್ಕಂತಹ ಒಂದು ಮಾತು. ಏನು ಅಂತಂದರೆ, ಈಗ ವ್ಯಕ್ತಿಗೆ ವಯಸ್ಸಾಗ್ತಾ ಆಗ್ತಾ ಹಲ್ಲು ಉದುರು ಹೋಗುತ್ತೆ, ಮತ್ತೆ ಕೂದಲುಗಳು ಉದುರು ಹೋಗ್ತವೆ, ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳು ಕೂಡ ಶಿಥಿಲವಾಗ್ತಾ ಹೋಗ್ತವೆ. ಹೋಗ್ತಾ ಇದ್ದಂತೆ ಹೋಗಲಿ ಬಿಡು ಅಂತ ಅನಿಸುತ್ತೆ, ಹೋಯ್ತು ಅಂತ ಅದಕ್ಕೇನು ದುಃಖ ಪಡ್ತಾ ಕೂಡೋದಿಲ್ಲ. ಆದರೆ ಇವೆಲ್ಲವೂ ಹೋದರೆ ಹೋಗಲಿ ಅನ್ನುವಂತಹ ಮನುಷ್ಯ ಯಾವತ್ತೂ ಕೂಡ ಧನಾಶಾ ಜೀವಿತಾಶಾಚ, ನಾನಿನ್ನೂ ಜೀವನ ಮಾಡಬೇಕು, ನನಗಿನ್ನೂ ದುಡ್ಡು ಬೇಕು ಅನ್ನೋ ಆಶೆಯನ್ನು ಮಾತ್ರ ಎಂದೂ ಕೂಡ ಬಿಡೋದಿಲ್ಲ. ಇನ್ನೂ ಬೇಕು ಇನ್ನೂ ಬೇಕು ಇತ್ಯಾದಿ ಆಶೆಯನ್ನು ಅವನು ಯಾವತ್ತೂ ಪಡ್ತಾನೆ ಇರ್ತಾನೆ. ಜೀರ್ಯಂತಿ ಜೀರ್ಯತಃ, ಆಯಿತು ಹೋದರೆ ಹೋಗಲಿ ಅಂತಾನೆ, ಹಲ್ಲು ಕೂದಲು ಇವೆಲ್ಲ ಹೋದರೆ ಅಂಗಾಂಗಗಳು ಶಿಥಿಲವಾದರೆ ಆಗೋಗ್ಲಿ ಅನ್ಕೋತಾನೆ. ಆದರೆ ದುಡ್ಡು ಹೋಯಿತು ಅಂದರೆ ಹೋಗಲಿ ಅನ್ನೋದಿಲ್ಲ, ಇನ್ನೂ ಬೇಕು ಅಂತಾನೆ. ಜೀವನ ಮುಗಿತಾ ಇದೆ ಅಂದರೆ ಅಯ್ಯೋ ಮುಗಿತಾ, ಇನ್ನೂ ಸ್ವಲ್ಪ ಬದುಕಬೇಕಾಗಿತ್ತು ಅನ್ಕೋತಾನೆ. ಇದು ಮನುಷ್ಯನ ಬುದ್ಧಿ ಅಂತ ಈ ರೀತಿಯಾಗಿ ಕೆಲವೊಂದು ಚಾಟು ವಾಕ್ಯಗಳನ್ನು ವಿಷ್ಣು ಪುರಾಣ ಅಲ್ಲಲ್ಲಿ ಉದಾಹರಿಸುತ್ತೆ. ಪ್ರಸಂಗಾತ್ಮಕವಾಗಿ ಉದಾಹರಿಸಿದರೂ ಕೂಡ ಇವೆಲ್ಲ ಮನಮುಟ್ಟುವಂತಹದ್ದು, ನಾವು ಪಾಠವನ್ನು ಕಲಿಯಬೇಕಾದಂತಹದ್ದು. ಇಂತಹ ಮಾತುಗಳನ್ನು ವಿಷ್ಣು ಪುರಾಣ ಅನೇಕವಾಗಿ ಒಳಗೊಂಡಿದೆ. ಇಷ್ಟೆಲ್ಲ ಆದ ಮೇಲೆ ಆರನೆಯ ಅಂಶದಲ್ಲಿ ಕಟ್ಟಕಡೆಯದಾಗಿ ಕಲಿಯುಗದ ಅನೇಕ ಗುಣಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಕಲಿಯುಗ ಅಂದರೆ ಹೇಗಿರುತ್ತೆ? ಕಲಿಯುಗದಲ್ಲಿ ಮೊದಲನೆಯದ್ದಾಗಿ, ಸರ್ವಮೇವ ಕಲೌ ಶಾಸ್ತ್ರಂ ಯಸ್ಯ ಯದ್ವಚನಂ ದ್ವಿಜ. ಕಲಿಯುಗ ಅಂತಂದರೆ ಕಲಿಯುಗದಲ್ಲಿ ಯಾವುದು ಶಾಸ್ತ್ರನೇ ಅಲ್ಲ, ಮತ್ತೊಬ್ಬ ಹೇಳಿದ ಮಾತೇ ಶಾಸ್ತ್ರ. ಶಾಸ್ತ್ರ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ. ಈ ಕಾಲದಲ್ಲಿ ವಿವಾಹ ನ ಕಲೌ ಧರ್ಮ್ಯಾಹ, ಮದುವೆ ಮಾಡಿಕೊಡೋದು ಅನ್ನೋದೊಂದು ಧರ್ಮಾಚರಣೆ ಅಲ್ಲ, ಅದನ್ನು ಯಾರೂ ಮಾಡಿಕೊಡೋದೇ ಇಲ್ಲ. ಇನ್ನು ನ ಶಿಷ್ಯ ಗುರು ಸಂಸ್ಥಿತಿ, ಗುರು ಶಿಷ್ಯ ಅನ್ನುವ ಭಾವ ಇಲ್ಲ, ಏನೂ ಇಲ್ಲ, ಇಂತಹದ್ದಾಗಿರುತ್ತೆ ಕಲಿಯುಗ ಇತ್ಯಾದಿಯಾಗಿ. ಆರನೆಯ ಅಂಶದಲ್ಲಿ ವಿಷ್ಣು ಪುರಾಣ ಕಲಿಯುಗದ ಬಗ್ಗೆಯೂ ಕೂಡ ಬಹಳ ವಿಸ್ತೃತವಾಗಿ ವಿವರಣೆಯನ್ನು ಕೊಡುತ್ತೆ. ಇಷ್ಟೆಲ್ಲ ಬಿಟ್ಟು ಇನ್ನೂ ಒಂದು ಹೆಚ್ಚಿನ ಅಂಶ ವಿಷ್ಣು ಪುರಾಣದಲ್ಲಿದೆ. ಯಾವುದು ಅಂತಂದರೆ, ಇದು ವಿಜ್ಞಾನಕ್ಕೆ ಬಹಳ ಹತ್ತಿರವಾಗಿರುವಂತಹದ್ದು. ಯಾಕೆ ಅಂತಂದರೆ, ಈ ವಿಷ್ಣು ಪುರಾಣದಲ್ಲಿ ಕಾಲಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಅನೇಕ ವಿಚಾರವನ್ನು ವೈಜ್ಞಾನಿಕವಾಗಿ ಒಪ್ಪುವಂತೆ ತಿಳಿಸ್ತಾರೆ. ಹಾಗಾದರೆ ಈ ವಿಷ್ಣು ಪುರಾಣ ಅನ್ನುವಂಥದ್ದು ನಾವೇನು ಹೇಳ್ತೀವಿ ಸಾಮಾನ್ಯವಾಗಿ, ಪುರಾಣಗಳು ವೇದಗಳು ಇವೆಲ್ಲವೂ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿದೆ, ವಿಜ್ಞಾನ ಇವೆಲ್ಲವನ್ನು ಆಧರಿಸಿಕೊಂಡೇ ಇದೆ, ಆಧರಿಸಿಕೊಂಡಿದೆ ಅನ್ನುವ ಅಂಶ ವಿಷ್ಣು ಪುರಾಣವನ್ನು ನೋಡಿದಾಗ ಹೆಚ್ಚಾಗಿ ಕಾಣುತ್ತೆ.
ಇಂತಹ ಒಂದು ವಿಶಿಷ್ಟವಾದಂತಹ ಪುರಾಣ ಈ ವಿಷ್ಣು ಪುರಾಣ. ಈ ವಿಷ್ಣು ಪುರಾಣದಲ್ಲಿ ಹಿಂದೆ ಹೇಳಿದಂತೆ ಮೊದಲನೆಯ ಅಧ್ಯಾಯದಲ್ಲಿ ಪ್ರಾರಂಭವನ್ನು ಮಾಡ್ತಾ ಇರತಕ್ಕಂತಹದ್ದು ಸೂತರು ಶೌನಕಾದಿಗಳಿಗೆ ಹೇಳ್ತಿರ್ತಕ್ಕಂತಹದ್ದು. ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲಿ ಕೇಳುವಂತೆ ಸೂತರು ಶೌನಕರಿಗೆ ಅವರ ಸಂದೇಹವನ್ನು ಪರಿಹಾರ ಮಾಡ್ತಾ ಮಾತನ್ನು ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಅಂದರೆ ಸೂತರು ಶೌನಕರಿಗೆ ಹೇಳಿದರು ಅನ್ನೋದರಲ್ಲಿ ಯಾರು ಹೇಳ್ತಾ ಇದ್ದಾರೆ ಅಂದರೆ ಮೈತ್ರೇಯರಿಗೆ ಪರಾಶರರು ಹೇಳಿದ ಪುರಾಣ ಇದು. ಹೇಗೆ ಶುಕರು ಪರೀಕ್ಷಿತನಿಗೆ ಹೇಳಿದಂತಹ ಪುರಾಣ ಭಾಗವತ ಅಂತ ನಾವು ಹೇಗೆ ಕೇಳ್ತೇವೆ, ಹಾಗೆ ವಿಷ್ಣು ಪುರಾಣ ಅನ್ನೋದೇನಿದೆ ಇದು ಪರಾಶರರು ಮೈತ್ರೇಯರಿಗೆ ಹೇಳಿದಂತಹ ಪುರಾಣ. ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್. ಈ ರೀತಿ ಗ್ರಂಥದ ಆರಂಭದಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಮಂಗಳಾಚರಣೆ ಅತ್ಯವಶ್ಯಕ. ಅದರಂತೆ ಇಲ್ಲೂ ಕೂಡ ಮಂಗಳಾಚರಣೆಯನ್ನು ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೂತರು ಪ್ರಾರಂಭದಲ್ಲಿ ಹೇಳ್ತಾರೆ ಏನಂತ, ಒಮ್ಮೆ ಹೀಗೆ ಒಂದು ಸಂದರ್ಭ ಬಂದಾಗ ಮೈತ್ರೇಯರ ಹತ್ರ ಹೋಗಿ ಪರಾಶರ ಹತ್ತಿರ ಹೋಗಿ ಈ ರೀತಿಯಾದಂತಹ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನಂತ ಅಂತಂದರೆ, ನಿಮ್ಮಿಂದ ನಾನು ಎಲ್ಲ ಶಾಸ್ತ್ರಗಳನ್ನು ಕಲಿತೆ, ಸುಮ್ಮನೆ ಕಲಿತೆ ಅಂತಲ್ಲ, ಇನ್ನು ಯಾರೂ ಕೂಡ ನನಗೆ ಬಂದು ನಿನಗಿಂಥ ವಿಷಯ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡೆ ನಾನು ನಿಮ್ಮ ಅನುಗ್ರಹದಿಂದ. ಹಾಗೆ ನಿಮ್ಮ ಅನುಗ್ರಹದಿಂದ ಇಷ್ಟೆಲ್ಲ ತಿಳಿದೆ, ಆದರೂ ನನಗಿನ್ನೂ ತಿಳಿಬೇಕಾದದ್ದಿದೆ. ಎಲ್ಲ ತಿಳಿಯಿತು ಅನ್ನೋದು ಯಾರಿಗೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನೀವು ನನಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸಬೇಕು. ಯಾವುದು ಅಂತಂದರೆ, ಈ ವಿಶ್ವದ ಸೃಷ್ಟಿಯ ಬಗ್ಗೆ ನನಗೆ ಮೊದಲನೆಯದ್ದಾಗಿ ನೀವು ತಿಳಿಸಬೇಕು. ಸೃಷ್ಟಿಯ ಬಗ್ಗೆ, ಯಾವಾಗ ಪರಮಾತ್ಮ ಸೃಷ್ಟಿಯನ್ನು ಮಾಡಿದ, ಯಾರ್ಯಾರನ್ನು ಸೃಷ್ಟಿ ಮಾಡಿದ, ಹಾಗಾದರೆ ಈ ಲೋಕದ ವಿಸ್ತೀರ್ಣ ಏನು, ಅಂದರೆ ಇದೆಷ್ಟು ವಿಸ್ತೃತವಾಗಿದೆ, ಎಷ್ಟು ದೊಡ್ಡದು, ಎಷ್ಟು ಅಗಲ, ಎಷ್ಟು ಉದ್ದ, ಹಾಗೆ ಕಾಲದ ಪರಿಮಿತಿ, ಬ್ರಹ್ಮಾದಿದೇವತೆಗಳ ಆಯುಷ್ಯ, ಮತ್ತು ಮಹಾಮಹಾ ದೇವಾನುದೇವತೆಗಳ ರಾಜರ ಚರಿತ್ರೆ, ಈ ಎಲ್ಲ ವಿಷಯಗಳನ್ನು ನಾನು ನಿಮ್ಮಿಂದ ತಿಳಿಯಬೇಕು ಅಂತ ಬಯಸ್ತಾ ಇದ್ದೇನೆ ಅಂತ ಮೈತ್ರೇಯರು ಪರಾಶರರ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಆಗ ಪರಾಶರರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇ ವಿಷ್ಣು ಪುರಾಣ. ಹಾಗಾದರೆ ವಿಷ್ಣು ಪುರಾಣದ ಪ್ರಾರಂಭ ಹೇಗಾಯಿತು ಅನ್ನೋದನ್ನು ನಾವು ನೋಡಿದ್ದಾಯಿತು. ಈ ರೀತಿ ಮೈತ್ರೇಯರು ಬಂದು ಪ್ರಾರಂಭ ಮಾಡಿದಾಗ ಅದಕ್ಕೆ ಮೊದಲು ಪರಾಶರರು ಹೇಳ್ತಾರೆ. ಪರಾಶರರು ಅಂದರೆ ಯಾರು? ಮೊದಲನೆಯದ್ದಾಗಿ ವಸಿಷ್ಠರ ಮೊಮ್ಮಗ, ಅಂದರೆ ವೇದವ್ಯಾಸರ ತಂದೆ. ಹಾಗಾಗಿ ಆ ಪರಾಶರರು ತಾವು ಉತ್ತರವನ್ನು ಕೊಡುವ ಮೊದಲು, ಯಾವಾಗ ಆ ಮೈತ್ರೇಯರ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಮೊದಲು ಒಂದು ಮಾತನ್ನು ಹೇಳ್ತಾರೆ. ನಿನ್ನ ಪ್ರಶ್ನೆಯನ್ನು ಕೇಳಿ ನನಗೊಂದು ಪ್ರಸಂಗ ನೆನಪಾಗ್ತಾ ಇದೆಯಪ್ಪ, ನಾನು ಅದನ್ನು ಮೊದಲು ಹೇಳ್ತೇನೆ, ನನ್ನ ಆ ಪ್ರಸಂಗ ಕೇಳಿ ನೀನು ಮುಂದೆ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಪಡೀಬಹುದು. ಏನು ಪ್ರಸಂಗ ಅಂದರೆ, ನನಗೆ ನನ್ನ ಅಜ್ಜನಾದಂತಹ ವಸಿಷ್ಠರು ಹೇಳಿದ ಮಾತು ನನಗೆ ಈಗಲೂ ಕೂಡ ಕಿವಿಯಲ್ಲಿ ರಣರಣಿಸ್ತಾ ಇದೆ. ಆ ಮಾತಿನಿಂದಲೇ ನನಗೆ ನೀನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಸಾಮರ್ಥ್ಯ ಬರ್ತಾ ಇದೆ. ನೀನು ನನಗೆ ಪ್ರಶ್ನೆ ಕೇಳಿದರೆ ನಾನು ನಿನಗೆ ಉತ್ತರ ಕೊಡಬೇಕು. ಹೇಗೆ ಉತ್ತರ ಕೊಡಬೇಕು? ನನಗೆ ಗೊತ್ತಿರಬೇಕಲ್ವಾ? ನನಗೆ ಗೊತ್ತಿರಬೇಕು ಅಂದರೆ ಅದು ಹೇಗೆ ಗೊತ್ತಾಯಿತು, ಅದು ಹೇಗೆ ಗೊತ್ತಾಯಿತು ಅನ್ನೋದಕ್ಕೆ ಒಂದು ಪ್ರಸಂಗವನ್ನು ಹೇಳ್ತಾರೆ. ಏನು ಅಂತಂದರೆ, ಹಿಂದೊಮ್ಮೆ ಯಾವುದೋ ಒಂದು ಪ್ರಸಂಗದಲ್ಲಿ ಪರಾಶರರ ತಂದೆಯಾದಂತಹ ಶಕ್ತಿಯನ್ನು ಬಂದು ರಾಕ್ಷಸ ಒಬ್ಬ ತಿಂದುಬಿಟ್ಟ. ರಾಕ್ಷಸ ಶಕ್ತಿಯನ್ನು ತಿಂದಾಗ ಪರಾಶರರಿಗೆ ಬಹಳ ಸಿಟ್ಟು ಬಂತು. ಬ್ರಾಹ್ಮಣರು ಆಯುಧ ಪ್ರಯೋಗ ಮಾಡುವಂತಿಲ್ಲ, ಹಾಗಂತ ತಂದೆಯನ್ನು ಸಂಹಾರ ಮಾಡಿದಂತಹ ರಾಕ್ಷಸನ ಸುಮ್ಮ ಬಿಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಅವರೇನು ಮಾಡಿದ್ರು, ಒಂದು ದೊಡ್ಡ ಯಾಗ ಪ್ರಾರಂಭ ಮಾಡಿದರು. ನಾವು ಸಾಮಾನ್ಯವಾಗಿ ಜನಮೇಜಯನ ಸರ್ಪಯಾಗವನ್ನು ಕೇಳ್ತೇವೆ ಭಾಗವತದಲ್ಲಿ. ಜನಮೇಜಯ ಸರ್ಪಯಾಗ ಮಾಡಿ ಸಕಲ ಸರ್ಪಗಳ ಸಂಹಾರಕ್ಕೆ ಸಂಕಲ್ಪ ಮಾಡಿದ್ದ. ಅದರಂತೆ ಪರಾಶರರು ಕೂಡ ಒಂದು ಸಂಕಲ್ಪ ಮಾಡಿದರು, ಎಲ್ಲ ರಾಕ್ಷಸರನ್ನು ನಾನು ಕೊನೆಗಾಣಿಸ್ತೇನೆ. ಆ ಸಂಕಲ್ಪಕ್ಕೆ ತಕ್ಕಂತೆ ಅವರು ಹೋಮ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಜನಮೇಜಯ ಮಾಡಿದ ಯಾಗದಲ್ಲಿ ಸರ್ಪಗಳು ಅಗ್ನಿಕುಂಡಕ್ಕೆ ಬಂದು ಸಾಯ್ತಾ ಇದ್ವು. ಪರಾಶರರು ಮಾಡಿದ ಯಾಗ ಅಂತಹದ್ದಲ್ಲ, ಅವರು ಮಾಡಿದ ಯಾಗದಿಂದ ಎಲ್ಲ ರಾಕ್ಷಸರು ಇದ್ದಲ್ಲೇ ಸಾಯಲಿಕ್ಕೆ ಪ್ರಾರಂಭ ಮಾಡಿದರು. ಯಾರ್ಯಾರು ಸಾತ್ವಿಕರಾಗಲಿ ತಪ್ಪು ಮಾಡಿರಲಿ ಮಾಡದೇ ಇರಲಿ, ಒಟ್ಟಾರೆ ಅವರು ರಾಕ್ಷಸರು ಅಂತ ಆಗಿದ್ದರೆ ಅವರ ಸಾವು ಖಚಿತ. ಈ ರೀತಿಯಾಗಿ ಒಂದು ಭೀಕರವಾದ ದೊಡ್ಡ ಯಾಗ ಪ್ರಾರಂಭ ಮಾಡಿದರು. ಹೀಗೆ ಯಾಗ ಪ್ರಾರಂಭ ಮಾಡಿ ನೂರಾರು ರಾಕ್ಷಸರು ಸಾಯ್ತಾ ಇದ್ದಾರೆ. ಆಗ ವಸಿಷ್ಠರು ಅಲ್ಲಿಗೆ ಬರ್ತಾರೆ. ಬಂದಾಗ ಅವರು ಹೇಳ್ತಾರೆ,
ನೋಡಪ್ಪ ಅಂದರೆ ಅವರು ತಮ್ಮ ಮೊಮ್ಮಗನಿಗೆ ಹೇಳುವ ಮಾತು, ನೋಡಪ್ಪ ನಿನ್ನ ಸಿಟ್ಟು ನನಗೆ ಅರ್ಥ ಆಗತ್ತೆ, ತಂದೆಯನ್ನು ಕಳ್ಕೊಂಡು ನಿನ್ನ ತಂದೆ ತಪ್ಪು ಮಾಡಲಿಲ್ಲ, ತಪ್ಪು ಮಾಡದೆಯೂ ಅವರು ಜೀವವನ್ನು ಕಳ್ಕೊಳ್ಬೇಕಾಯಿತು, ನಿನಗೆ ಸಿಟ್ಟು ಬಂದಿರೋದು ಸಾಮಾನ್ಯ, ಹಾಗಂತ ನೀನು ಸಿಟ್ಟಿಗೆ ಬಲಿಯಾಗಬೇಡ. ಸಿಟ್ಟು ಅನ್ನೋದು ದುರ್ಬಲರಿಗೆ ಬರೋದು, ಪ್ರಬಲರು ಯಾವತ್ತೂ ಶಾಂತಿಯಿಂದನೇ ಇರ್ತಾರೆ. ತಾಳ್ಮೆ ಇದ್ದವರೇ ಪ್ರಬಲರು, ತಾಳ್ಮೆಯಿಂದ ಸುಮ್ಮನಿರೋರು ದುರ್ಬಲರಲ್ಲ. ನೀನು ತಾಳ್ಮೆಯನ್ನು ತಂದುಕೋ, ಸಿಟ್ಟಿಗೆ ನೀನು ಒಳಗಾಗಬೇಡ. ಸಿಟ್ಟಿಗೆ ಒಳಗಾದರೆ ನೀನು ನಿನ್ನಲ್ಲಿ ನಿನ್ನತನ ಉಳಿಯೋದಿಲ್ಲ. ಬ್ರಾಹ್ಮಣನಿಗೆ ಸಿಟ್ಟು ಇರಬಾರದು, ಸಿಟ್ಟು ಬಂದಿದ್ದಾದರೆ ಸಿಟ್ಟಿಗೆ ನಾವು ಬಲಿಯಾಗ್ತೇವೆ. ಹಾಗಾಗಿ ಸಿಟ್ಟಿನಿಂದ ನಿನ್ನ ಜೀವನ ಹಾಳಾಗತ್ತೆ ಹೊರತು ಯಾರೋ ಒಬ್ಬ ರಾಕ್ಷಸ ನಿನ್ನ ತಂದೆಯನ್ನು ಸಂಹಾರ ಮಾಡಿದ, ಹಾಗಂತ ಇರುವ ಎಲ್ಲ ರಾಕ್ಷಸರನ್ನ ಯಾಕೆ ನೀನು ಸಂಹಾರ ಮಾಡಬೇಕು? ಅವರು ಏನು ತಪ್ಪು ಮಾಡಿದ್ರು? ಆ ಕಾರಣದಿಂದ ನಿನ್ನ ಯಾಗವನ್ನು ನೀನು ನಿಲ್ಲಿಸು. ಈ ಮಾತನ್ನು ವಸಿಷ್ಠರು ಹೇಳಿದಾಗ ತನ್ನ ತಾತನಾದಂತಹ ವಸಿಷ್ಠರ ಮಾತಿಗೆ ಗೌರವ ಕೊಟ್ಟು ಬಹಳ ಸಿಟ್ಟಿದ್ರೂ ಕೂಡ ಅದನ್ನು ಸಮಾಧಾನಕ್ಕೆ ತಂದುಕೊಂಡು ಆ ಪರಾಶರರು ಯಾಗವನ್ನು ನಿಲ್ಲಿಸ್ತಾರೆ. ಇನ್ನೇನು ಯಾಗವನ್ನು ನಿಲ್ಲಿಸಿದ್ರು ಅನ್ನೋದರಲ್ಲಿ ಅಲ್ಲಿ ಪುಲಸ್ತ್ಯರು ಬರ್ತಾರೆ. ಬ್ರಹ್ಮನ ಸಾಕ್ಷಾತ್ ಮಾನಸ ಪುತ್ರರು ಪುಲಸ್ತ್ಯರು, ಆ ಪುಲಸ್ತ್ಯ ಋಷಿಗಳು ಅಲ್ಲಿಗೆ ಬರ್ತಾರೆ. ಬಂದಾಗ ಪರಾಶರರು ಅರ್ಘ್ಯಪಾದ್ಯಾಚಮನಗಳನ್ನು ಕೊಟ್ಟು ಅವರನ್ನು ಸ್ವಾಗತ ಮಾಡಿ ಕೂಡಿಸಿದ ಮೇಲೆ ಪುಲಸ್ತ್ಯರು ಹೇಳ್ತಾರೆ, ನನ್ನ ವಂಶದಲ್ಲೇ ಬಂದವರು ಈ ರಾಕ್ಷಸರು, ಪುಲಸ್ತ್ಯ ಋಷಿಗಳ ವಂಶದಲ್ಲೇ ಬಂದವರು ಅನೇಕ ರಾಕ್ಷಸರು. ನೀನು ನನ್ನ ವಂಶದವರನ್ನ ಸಂಹಾರ ಮಾಡ್ಲಿಕ್ಕೆ ಹೊರಟಿ, ಆದರೂ ಹಿರಿಯರಾದ ಜ್ಞಾನಿಗಳ ವಸಿಷ್ಠರ ಮಾತನ್ನ ಕೇಳಿ ನೀನು ಸುಮ್ಮನಾದಿ, ನಿನ್ನ ಸಿಟ್ಟನ್ನು ನೀನು ಸಮಾಧಾನದಿಂದ ಶಮನ ಮಾಡಿಕೊಂಡು, ಆ ಕಾರಣದಿಂದ ನೀನು ದೊಡ್ಡವರಿಗೆ ಗೌರವ ಕೊಟ್ಟಿ ಅನ್ನೋದೊಂದು ಕಾರಣ, ನನ್ನ ವಂಶವನ್ನು ಉಳಿಸಿದ್ದಿ ಅನ್ನೋದು ಇನ್ನೊಂದು ಕಾರಣ. ಆದ್ದರಿಂದ ನಾನು ನಿನಗೆ ಒಂದು ದೊಡ್ಡ ಅನುಗ್ರಹವನ್ನು ಮಾಡ್ತೇನೆ, ವರವನ್ನು ಕೊಡ್ತೇನೆ. ಏನು ಅಂತಂದರೆ, ನಿನಗೆ ಸಕಲ ಶಾಸ್ತ್ರಾರ್ಥಗಳ ಜ್ಞಾನದ ಸಿದ್ಧಿಯಾಗಲಿ. ಹೀಗೆ ಬ್ರಹ್ಮದೇವರ ಸಾಕ್ಷಾತ್ ಮಾನಸ ಪುತ್ರರಾದಂತಹ ಪುಲಸ್ತ್ಯರ ವರ ಅನ್ನೋದು ನನಗೆ ಸಿಕ್ಕಿತು. ನನಗೆ ಅಂದರೆ ಪರಾಶರರು ಹೇಳುವ ಮಾತು, ನನಗೆ ಇದು ಸಿಕ್ಕಿತು. ಇದು ಹೇಳಿದ ಮೇಲೆ ವಸಿಷ್ಠರು ಕೂಡ ಅವರ ಮಾತನ್ನು ಅನುಮೋದನೆ ಮಾಡ್ತಾರೆ, ಹೌದಪ್ಪ ನೀನು ನನ್ನ ಮಾತನ್ನು ಕೇಳಿದ್ದಕ್ಕೆ ನನಗೂ ಕೂಡ ಸಂತೋಷ ಇದೆ. ಸಿಟ್ಟನ್ನು ಶಮನ ಮಾಡಿಕೊಳ್ಳೋದಷ್ಟು ಸುಲಭದ ಮಾತಲ್ಲ, ನೀನು ಮಾಡ್ಕೊಂಡು ಪುಲಸ್ತ್ಯರೇ ಸಂತುಷ್ಟರಾದರೂ ಅಂದಮೇಲೆ ನನ್ನದೇನೂ ಕೂಡ ಇಲ್ಲ, ನಾನೂ ಸಂತುಷ್ಟನಾದೆ, ನಿನಗೆ ಅವರ ಮಾತಿನಂತೆ ಸಕಲ ಶಾಸ್ತ್ರಾರ್ಥ ಸಿದ್ಧಿ ಆಗಲಿ. ಹೀಗೆ ಪುಲಸ್ತ್ಯರ ಮತ್ತು ವಸಿಷ್ಠರ ಇಬ್ಬರ ಅನುಗ್ರಹದಿಂದ ನನಗೆ ಸಕಲ ಶಾಸ್ತ್ರಾರ್ಥಗಳ ಜ್ಞಾನ ಬಂತು. ಹಾಗಾಗಿ ನೀನೀಗ ಏನು ಪ್ರಶ್ನೆ ಕೇಳಿದೆಯಲ್ಲ, ಆ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ. ಹೇಗೆ ಕೊಡ್ತೇನೆ? ನನಗೆ ಇಷ್ಟೆಲ್ಲ ಬಂದಿದ್ದು ಅವರ ಅನುಗ್ರಹದಿಂದ. ನಮಗೆ ಏನು ಬಂತು, ಎಲ್ಲಿಂದ ಬಂತು, ಅದನ್ನು ಸ್ಮರಣೆ ಯಾವತ್ತೂ ಕೂಡ ಮರೆಯಬಾರದು. ಆ ಕಾರಣದಿಂದ ನನಗೆ ಹೀಗೆ ಜ್ಞಾನ ಬಂತು ಅನ್ನೋದನ್ನು ನಾನು ನೆನೆಸಬೇಕು, ಅದು ನನ್ನ ಕರ್ತವ್ಯ. ಆ ಕಾರಣದಿಂದ ನಾನು ಅವರ ಸ್ಮರಣೆಯನ್ನು ಮಾಡ್ತೇನೆ. ಆ ಪ್ರಸಂಗವನ್ನು ಇನ್ನು ಮುಂದೆನೂ ಕೂಡ ನಾನು ಈ ರೀತಿಯಾಗಿ ಹೇಳಿದ್ದೇನೆ. ಇನ್ನು ಮುಂದೆ ನಿನ್ನ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ ಅನ್ನುವಲ್ಲಿಗೆ ವಿಷ್ಣು ಪುರಾಣದ ಮೊದಲನೆಯ ಅಂಶದ ಮೊದಲನೇ ಅಧ್ಯಾಯ ಅನ್ನುವಂತಹದ್ದು ಸಮಾಪ್ತವಾಗ್ತಾ ಇದೆ. ಎರಡನೇ ಅಧ್ಯಾಯದಲ್ಲಿ ಕೇಳಿದಂತಹ ಪ್ರಶ್ನೆಗೆ ಪರಾಶರರು ಉತ್ತರವನ್ನು ಕೊಡ್ತಾರೆ, ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.